ನಮಸ್ಕಾರ ವೀಕ್ಷಕರೇ, ಫಿಲ್ಮಿ ಹೈದಾ ಚಾನೆಲ್ಗೆ ಸ್ವಾಗತ. ಸ್ಯಾಂಡಲ್ವುಡ್ನಲ್ಲಿ ಹೊಸ ವರ್ಷ ಹಾಗೂ ಸಂಕ್ರಾಂತಿ ಹಬ್ಬ ಕಳೆದು ನಿಧಾನವಾಗಿ ಚಿತ್ರರಂಗದ ಚಟುವಟಿಕೆ ಗರಿಬಿಚ್ಚಲು ಆರಂಭಿಸಿದೆ. ಹೊಸ ಚಿತ್ರಗಳ ಮುಹೂರ್ತ ಶುರುವಾಗುತ್ತಿದ್ರೂ ಈಗಾಗಲೇ ಶೂಟಿಂಗ್ ಹಾಗೂ ಪೋಸ್ಟ್ ಪ್ರೊಡಕ್ಷನ್ ಮುಗಿಸಿಕೊಂಡಿರುವ ಚಿತ್ರಗಳು ಪ್ರಮೋಷನ್ ಹಂತ ತಲುಪಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕ್ರಾಂತಿ ಚಿತ್ರದ ನಂತರ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳಲ್ಲಿ ಹೆಚ್ಚಿನ ಕನ್ನಡ ಚಿತ್ರಗಳು ಬಿಡುಗಡೆಯಾಗಲು ಸಜ್ಜಾಗಿ ನಿಂತಿದೆ. ಈ ಸಾಲಿಗೆ ಹೊಸ ಸೇರ್ಪಡೆ ಅಂದ್ರೆ ತನುಷ ಸಿನಿಮಾಸ್ ಬ್ಯಾನರ್ ಅಡಿ ತಯಾರಾಗಿರುವ ವಿ ಲವ ನಿರ್ದೇಶನದ ಮಿಸ್ಟರ್ ನಟ್ವರ್ಲಾಲ್ ದಿ ಕಿಂಗ್ ಆಫ್ ಕಾನ್ ಚಿತ್ರ. ನಟ್ವರ್ಲಾಲ್ ಹೆಸರು ಕೇಳಿದ ಕೂಡಲೇ ನಮಗೆ ನೆನಪಾಗೋದು ಭಾರತದ ನಟೋರಿಯಸ್ ಕ್ರಿಮಿನಲ್ ಮಾಸ್ಟರ್ ಮೈಂಡ್ ಆದ ಮಿಥಿಲೇಶ್ ಕುಮಾರ್ ಶ್ರೀವಾಸ್ತವ ಅಲಿಯಾಸ್ ನಟ್ವರ್ಲಾಲ್. ಬಿಹಾರದಲ್ಲಿ ಜನಿಸಿದ ನಟ್ವರ್ಲಾಲ್ ಭಾರತದ ಕಾನೂನು ವ್ಯವಸ್ಥೆಗೆ ನಡುಕ ಉಂಟು ಮಾಡಿದ ವ್ಯಕ್ತಿ. ಅಂಥದ್ದೇನು ಮಾಡಿದ್ದಾನೆ ಈ ನಟ್ವರ್ಲಾಲ್ ಅಂತ ನೀವು ಕೇಳಿದ್ರೆ ನಿಮಗೂ ಆಶ್ಚರ್ಯವಾಗಬಹುದು. ಸುಪ್ರಸಿದ್ಧ ತಾಜ್ಮಹಲ್, ರೆಡ್ ಫೋರ್ಟ್, ಪಾರ್ಲಿಮೆಂಟ್ ಹೌಸ್ ಆಫ್ ಇಂಡಿಯಾ ಹಾಗೂ ರಾಷ್ಟ್ರಪತಿ ಭವನಗಳಂತಹ ದೇಶಕ್ಕೆ ಸೇರಿದ ಸ್ವತ್ತನ್ನ ಫೋರ್ಜರಿ ಡಾಕ್ಯುಮೆಂಟ್ಗಳನ್ನ ಸೃಷ್ಟಿಸಿ ಮಾರಿದ ಮಹಾ ಖದಿಮ ಈ ನಟ್ವರ್ಲಾಲ್. ಅದಷ್ಟೇ ಅಲ್ಲದೆ ಪೊಲೀಸರ ಕೈಗೆ ಸಿಕ್ಕ ಮೇಲೂ ಜೈಲಿನಿಂದ ಪರಾರಿಯಾದ ಆಸಾಮಿ ಈ ನಟ್ವರ್ಲಾಲ್. ಈ ವಿಷಯ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ಈಗ ಸ್ಯಾಂಡಲ್ವುಡ್ ನಲ್ಲಿ ತಯಾರಾಗಿರೋ ಮಿಸ್ಟರ್ ನಟ್ವರ್ಲಾಲ್ ಚಿತ್ರದ ಒನ್ ಲೈನ್ ಸ್ಟೋರಿ ಕೂಡ ಇದೇ ನಟ್ವರ್ಲಾಲ್ ನ ಮೋಸದ ಜಾಲದ ಬಗ್ಗೆ ಮಾಡಲಾಗಿದೆ. ಮಿಸ್ಟರ್ ನಟ್ವರ್ಲಾಲ್ ಚಿತ್ರ ತಂಡವು ಇತ್ತೀಚೆಗಷ್ಟೇ ಚಿತ್ರ ಟೀಸರ್ ತುಣುಕನ್ನ ಬಿಡುಗಡೆ ಮಾಡಿ ಪತ್ರಿಕಾಗೋಷ್ಠಿಯನ್ನ ಮಾಡಿದ್ರು. ಚಿತ್ರದ ಬಗ್ಗೆ ಮಾತನಾಡಿದ ನಿರ್ದೇಶಕ ವಿ ಲವನ್ ಅವರು, ಇದು ನಿಜವಾದ ನಟ್ವರ್ಲಾಲ್ ತಾಣ ಜೀವನದಲ್ಲಿ ಮಾಡಿದ ಮೋಸಗಳನ್ನ ಆಧರಿಸಿ ಹೆಣೆದಿರುವ ಕಥೆಯಾಗಿದ್ದು, ಟೀಸರ್ ನಲ್ಲಿ ಹೇಳುವಂತೆ ಈ ಚಿತ್ರದಲ್ಲಿ ನಟ್ವರ್ಲಾಲ್ ಆನ್ಲೈನ್ ಅಲ್ಲಿ ಯಾಮರಿಸುವ ಪಾತ್ರದ ಸುತ್ತ ನಡೆಯುವ ಚಿತ್ರಕಥೆ ಅಂತ ಹೇಳಿದ್ರು. ಚಲನಚಿತ್ರ ಒಂದು ನಾವು 96 ಡೇಸ್ ಶೂಟ್ ಮಾಡಿದ್ದೇವೆ. ಬೆಂಗಳೂರು, ಮೈಸೂರು, ಸಕಲೇಶ್ಪುರ್, ಮಂಗಳೂರು ಇಲ್ಲೆಲ್ಲ ಶೂಟ್ ಆಗಿದೆ. ಇದು ಫೆಬ್ರವರಿ ಎಂಡ್ ಮತ್ತೆ ಮಾರ್ಚ್ ಅಲ್ಲಿ ರಿಲೀಸ್ ಆಗೋ ಚಾನ್ಸಸ್ ಇದೆ. ದಯವಿಟ್ಟು ತಮ್ಮೆಲ್ಲರ ಸಹಕಾರ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಈ ಚಿತ್ರದಲ್ಲಿ ತನುಷ್, ಶಿವಣ್ಣ, ಸೋನಲ್ ಮೊಂಟೋರಿಯೋ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದು, ರಾಜೇಶ್ ನಟರಂಗ, ವಿಜಯ್ ಚೆಂಡೂರ್, ಯಶ್ ಶೆಟ್ಟಿ ಹಾಗೂ ಕಾಕ್ರೋಚ್ ಸುದೀಪ್ ಪೋಷಕ ಪಾತ್ರದಲ್ಲಿ ನಟಿಸಿದ್ದಾರೆ. ಚಿತ್ರಕ್ಕೆ ತನು ಶಿವಣ್ಣ ಅವರೇ ಬಂಡವಾಳ ಹೂಡಿದ್ದು, ವಿಕ್ರಾಂತ್ ರೋಣ ಚಿತ್ರಕ್ಕೆ ಛಾಯಾಗ್ರಹಣ ಮಾಡಿದ ವಿಲಿಯಂ ಡೇವಿಡ್ ಅವರು ನಟ್ವರ್ಲಾಲ್ ಚಿತ್ರಕ್ಕೆ ಸಾಥ್ ಕೊಟ್ಟಿದ್ದಾರೆ. ಮರಣ ಆಯಿತು ಅವರ ಸೆಂಟ್ರಲ್ಲಿ 1952 ಅಲ್ಲ ಸರ್, 1952 ಇಂದ 1980s ಪೀಕ್ ಅಲ್ಲಿದ್ದಂಥ ಒಬ್ಬ ಕ್ರಿಮಿನಲ್, ಸೂಪರ್ ಡೂಪರ್ ಕ್ರಿಮಿನಲ್ ಅವರು. ಇದು ಕ್ರಿಮಿನಲ್ ಇನ್ ಸೆನ್ಸ್ ಮೋಸ ಮಾಡಿದ್ರಲ್ಲಿ ನಂಬರ್ ಒನ್ ಈಸ್ ಅ ಕಾನ್ ಕಿಂಗ್ ಆಫ್ ಇನ್ ಇಂಡಿಯಾ. ಅವರು ತುಂಬ ಏನೋ ಪ್ರಾಮಿಸಸ್ ಮಾಡಿದ್ರು ಅಂತ, ನಾನು ಇಂಡಿಯಾ ಸಾಲ ತೀರಿಸ್ತೀನಿ ಅದು ಇದು ಅಂತ ನಾನು ವಿಕಿಪೀಡಿಯಾದಲ್ಲಿ ಓದಿದ್ದನ್ನ. ಅದು ಇನ್ಸ್ಪೈರ್ ಇಟ್ಕೊಂಡು ನಾವು ಒಂದು ಸಿನಿಮಾ ಮಾಡಿದ್ದೀವಿ, ಬ್ಯೂಟಿಫುಲ್ ಆಗಿ ಬಂದಿದೆ. ಧರ್ಮವೇಶ್ ಚಿತ್ರಕ್ಕೆ ಸಂಗೀತ ನೀಡಿದ್ದು ಕೆಎಂ ಪ್ರಕಾಶ್ ಅವರು ಎಡಿಟಿಂಗ್ ಮಾಡಿದ್ದಾರೆ. ವಿ ಆಲ್ಮೋಸ್ಟ್ ಕಂಪ್ಲೀಟ್ ದ ಬ್ಯಾಕ್ ಗ್ರೌಂಡ್ ಸ್ಕೋರ್. ಸೊ ಅಲ್ಲಿ ಹಿಂದೆ ಸಂಗೀತ ಮಾಡ್ತಾ ಇರ್ಬೇಕಂದ್ರೆ ನಮಗೆ ಒಬ್ಬೊಬ್ಬರದನ್ನು ಕೆಲಸಗಳು ಎದ್ದು ಕಾಣ್ತಾ ಇದೆ ನಮಗೆ. ಏನಕ್ಕಂದ್ರೆ ಪ್ರತಿಯೊಂದು ಫ್ರೇಮ್ ಒಂದು 100 ಸಲ ನೋಡುತ್ತೀವಿ ನಾವು. ಮಾಗಡಿ ರಸ್ತೆಯ ಜಿಟಿ ಮಾಲ್ನ ಎಂಎಂಬಿ ಲೆಗಸಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದ ಮಿಸ್ಟರ್ ನಟ್ವರ್ಲಾಲ್ ಚಿತ್ರ ತಂಡಕ್ಕೆ ಶುಭ ಕೋರಲು ಖ್ಯಾತ ಸಂಭಾಷಣೆಗಾರ ಮಾಸ್ತಿ, ನಿರ್ಮಾಪಕರಾದ ಬಾಮ ಹರೀಶ್ ಹೀಗೆ ಹಲವು ಗಣ್ಯರು ಉಪಸ್ಥಿತರಿದ್ರು. ಇದಿಷ್ಟು ಮಿಸ್ಟರ್ ನಟ್ವರ್ಲಾಲ್ ಚಿತ್ರದ ಬಗ್ಗೆ ಸದ್ಯಕ್ಕೆ ಚಿತ್ರತಂಡ ನೀಡಿರುವ ಮಾಹಿತಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ಇನ್ನಷ್ಟು ಕನ್ನಡ ಮತ್ತು ಭಾರತೀಯ ಚಿತ್ರಗಳ ಬಗ್ಗೆ ಸುದ್ದಿ ಸಮಾಚಾರ ತಿಳಿಯಲು ಫಿಲ್ಮಿ ಹೈದ ಯೂಟ್ಯೂಬ್ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ.